ಪೂರ್ವದಲ್ಲಿ ಸೂರ್ಯನ ತಿಳಿಗೆಂಪು ಬಣ್ಣದ ಉಗಮವಾಗಿತ್ತು. ಬೇಸಿಗೆಯ ಬಿಸಿಲಿಗೆ ಮೈಯೆಲ್ಲ ಸುಟ್ಟು ಓದಂತಹ ಅನುಭವ ಹೊಂದಿದ್ದವರಿಗೆ ಆ ಬಾರಿಯ ಮಳೆಗಾಲ ತುಸು ನೆಮ್ಮದಿ ತಂದ ಆಗಿತ್ತು. ಕೌಸಲ್ಯ ಸುಬ್ರಜ ರಾಮ ಪೂರ್ವ ನೋಡು ನೋಡುತ್ತಲೇ ದೇವರ ಸುಪ್ರಭಾತ ಕೇಳಿತು ಮಾಲತಿಗೆ. ಅದು ಮನೆಯ ಪಕ್ಕದ ದೇವಸ್ಥಾನದಿಂದ. ಮಂಚದ ಮೇಲೆ ಮಲಗಿದ್ದವಳಿಗೆ ಆ ಒಂದು ಸುಪ್ರಭಾತದ ಶಬ್ದ ಎಲ್ಲಿಲ್ಲದ ಕಿರಿಕಿರಿ ಮಾಡಿತು. ಪಕ್ಕದಲ್ಲಿದ್ದ ದಿಂಬನ್ನು ಕಿವಿಗೊತ್ತಿದಳು ಮತ್ತೆ ಮಲಗುವ ಆಸೆಯಿಂದ. ಆದರೆ ಅದು ಫಲಕಾರಿಯಾಗಲಿಲ್ಲ. ದೇವರ ಸುಪ್ರಭಾತವಾದದ್ದರಿಂದ ಬೈಯುವುದಾದರೂ ಹೇಗೆ, ಎಲ್ಲ ನನ್ನ ಕರ್ಮ ಎಂದು ಗೊಣಗುತ್ತಲೇ ಮೇಲೆದ್ದ ಮಾಲತಿ ನೇರ ರೂಮಿನ ಬಾಗಿಲನ್ನು ತೆಗೆಯಲು ಮುಂದಾಗಿದ್ದಳು. ನಿದ್ದೆಗಣ್ಣಿನ ಮಂಪರಿನಲ್ಲಿ ಜೋಲಾಡುತ್ತಾ ಮೆಟ್ಟಿಲಿಯುತ್ತಿದ್ದವಳಿಗೆ ನೆನಪಿಗೆ ಬಂದಿದ್ದು ಅಮ್ಮ ಅನಸೂಯ. ಮನೆಯಲ್ಲಿ ಅನಸೂಯ ಒಬ್ಬರೇ ಇದ್ದಿದ್ದು, ಉಳಿದವರು ಮಾಲತಿಯ ಅಪ್ಪ ರಘುನಂದನ, ಅಜ್ಜಿ ಕಮಲಾಬಾಯಿ, ಸುಧೀರ್ ಚಿಕ್ಕಪ್ಪ, ಚಿಕ್ಕಮ್ಮ ವಸುಮತಿ. ಸುಧೀರ್ ಅವರು ಮಕ್ಕಳು ಪ್ರಜ್ಞಾ ಮತ್ತು ಸಾತ್ವಿಕ್. ಹೀಗೆ ಯಾರೂ ಒಬ್ಬರು ಸಹ ಮನೆಯಲ್ಲಿ ಇರಲಿಲ್ಲ. ಎಲ್ಲರೂ ಮನೆದೇವರ ಜಾತ್ರೆಗೆ ಹೋಗಿದ್ದರು. ಹಾಗೆ ಜೋಲಾಡುತ್ತಾ ಮೆಟ್ಟಿಲು ಇಳಿದು ಬಂದಿದ್ದು ಅಡುಗೆ ಮನೆಗೆ. ಅಮ್ಮನ ಹುಡುಕಾಟ ಅದಾಗಲೇ ಪ್ರಾರಂಭವಾಗಿತ್ತು. ಅಡುಗೆ ಮನೆ ಹೊಕ್ಕಳಿಗೆ ಕಂಡಿದ್ದು ಮಾತ್ರ ಶೂನ್ಯ, ಅಮ್ಮ ಇಲ್ಲ. ನಂತರದ ಎಂಟ್ರಿಯನ್ನು ಹೊರಗಿನ ತುಳಸಿ ಕಟ್ಟೆಯ ಕಡೆಗೆ ತಿರುಗಿದಳು. ನಡೆಯುತ್ತಾ ಹೊರಬಾಗಿಲಿನ ಕಡೆಗೆ ಬಂದವಳಿಗೆ ಕಂಡಿದ್ದು ಅಮ್ಮ ಅನಸೂಯ, ತುಳಸಿ ಕಟ್ಟೆ ಸುತ್ತುತ್ತಿರುವುದು. ಮಾಲತಿಗಂತೂ ಏಳತೀರದಷ್ಟು ಆಶ್ಚರ್ಯ. ಸೂರ್ಯನ ಉಗಮ ಈಗಷ್ಟೇ ಆಗಿದೆ, ಈ ಅಮ್ಮ ಅಷ್ಟರಲ್ಲಿ ಸ್ನಾನ ಮುಗಿಸಿ ಪೂಜೆಯೆಲ್ಲ ನಡೆಸಿದ್ದಾಳಲ್ಲ. ದೇವರೇ, ಅಮ್ಮನಿಗೆ ಯಾವಾಗಲೂ ಹೀಗೆ ಒಳ್ಳೆ ಬುದ್ಧಿ ಕೊಡಪ್ಪ ಎಂದು ಪಟಪಟನೆ ಒಮ್ಮೆ ಕೆನ್ನೆ ಬಡಿದುಕೊಂಡಿದ್ದವಳು. ತಕ್ಷಣ ಓಡಿದ್ದು ಅಮ್ಮನ ಕಡೆಗೆ. ಗುಡ್ ಮಾರ್ನಿಂಗ್ ಮ್ಯಾಮ್, ಪ್ಲೀಸ್ ಬ್ರಿಂಗ್ ಒನ್ ಕಪ್ ಆಫ್ ಸ್ಟ್ರಾಂಗ್ ಕಾಫಿ ಎಂದು ಆಗತಾನೆ ತುಳಸಿ ಕಟ್ಟಿಗೆ ಬಾಗಿ ನಮಸ್ಕರಿಸಿ ಮೇಲಿದ್ದ ಅಮ್ಮನನ್ನು ತಬ್ಬಿದಳು. ಇಂದಿನಿಂದ ತಬ್ಬಿದ ಮಗಳ ಕೈಯನ್ನು ತಕ್ಷಣ ಕಿತ್ತೆಸೆದಿದ್ದರು ಅನಸೂಯ. ಮಾಲಿ, ನಿನಗೆ ಎಷ್ಟು ಸರ್ತಿ ಹೇಳಬೇಕು, ಸ್ನಾನ ಮಾಡದೆ ನನ್ನನ್ನು ಮುಟ್ಟಬೇಡ ಅಂತ. ಮಾಲಿ ಎಂಬ ಒಂದೇ ಒಂದು ಶಬ್ದ ಮಾಲತಿಯ ಕಿವಿಗೆ ಬಿದ್ದಿದ್ದೇ ತಡ ಅವಳ ತಲೆಯ ತಾಪ ತಕ್ಷಣವೇ ಏರಿತು. ಏ ಅಮ್ಮ, ನಿನಗೆ ಎಷ್ಟು ಸರ್ತಿ ಹೇಳಬೇಕು, ಅದನ್ನಾದರೂ ಹೇಳು. ನನ್ನನ್ನ ಮಾಲಿ ಅಂತ ಕರಿಬೇಡ, ಸ್ವೀಟಾಗಿ ಚಿನ್ನು ಅಂತ ಕರಿ ಅಂತ. ಅದೇನು ಇಟ್ಟಿದ್ದಿರೋ ಈ ದರಿದ್ರ ಹೆಸರನ್ನ? ಮಾಲತಿ ಅಂತೆ ಮಾಲತಿ, ಬೇರೆ ಯಾವ ಹೆಸರು ಸಿಗಲೇ ಇಲ್ವಾ ನಿನಗೆ ಅಪ್ಪನಿಗೆ? ಮಾಲತಿ ಏನೇ ಆಗಿದೆ ಈ ಹೆಸರಿಗೆ, ಎಷ್ಟು ಚೆನ್ನಾಗಿದೆ ಅದು. ನಿನ್ನ ಮುತ್ತಜ್ಜಿ ಹೆಸರು, ನಿಮ್ಮಜ್ಜಿ ಕಮಲಮ್ಮನವರು ಇಡಿಸಿದ್ದು ಗೊತ್ತಾ? ಥು, ಆ ಅಜ್ಜಿಗೆ ಮೊದಲೇ ಬುದ್ಧಿ ಇಲ್ಲ, ಅದರ ಜೊತೆಗೆ ನಿಮಗೂ ಇಲ್ಲ. ಸರಿ ಸರಿ, ಬೇಗ ಬೇಗ ಬಂದು ಒಂದು ಕಪ್ ಸ್ಟ್ರಾಂಗ್ ಕಾಫಿ ಮಾಡಿಕೊಡು, ಇವತ್ತು ನನ್ನ ಎಕ್ಸಾಮ್ ಇದೆ, ನೆನಪಿದೆ ತಾನೇ ಎಂದವಳೆ ತಿರುಗಿ ಒಳಗೆ ನಡೆದಿದ್ದಳು. ಮುಖವ ತೊಳೆದು ಕಾಫಿ ಕುಡಿಯುವಷ್ಟರಲ್ಲಿ 6:30 ಆಗಿತ್ತು. ನಂತರ ಸ್ನಾನ. ಹೀಗೆ ಸುಮಾರು 8 ಗಂಟೆಯ ಹೊತ್ತಿಗೆ ಅಮ್ಮ ಮಾಡಿದ ಬಿಸಿ ಬಿಸಿ ದೋಸೆಯನ್ನು ತಿಂದು ಕಾಲೇಜಿನ ಬ್ಯಾಗು ಹಾಕಿದಳು. ಮಾಲತಿ ದೋಸೆಯನ್ನು ಉಯ್ಯುತ್ತಿದ್ದ ಅಮ್ಮನನ್ನು ತನ್ನಡೆಗೆ ತಿರುಗಿಸಿದಳು. ಅಮ್ಮ, ನನಗೆ ಆಶೀರ್ವಾದ ಮಾಡು, ಈ ಸರ್ತಿ ಆದರೂ ಕ್ಲಾಸಿಗೆ ಫಸ್ಟ್ ಬರಲಿ ಅಂತ. ಇದೇ ಫೈನಲ್ ಇಯರ್, ಒಂದು ವೇಳೆ ಈ ಸರ್ತಿನೂ ಬರಲಿಲ್ಲ ಅಂದರೆ ಮತ್ತಾವತ್ತು ಬರೋಕೆ ಆಗಲ್ಲ ಏನು ಎನ್ನುತ್ತಾ ಕಾಲಿಗೆ ಬಿದ್ದಳು. ಚೆನ್ನಾಗಿ ಬರಿಕಂದ, ಬುದ್ಧಿವಂತೆ ಆಗು, ಒಳ್ಳೆ ಕೆಲಸ ಸಿಗಲಿ, ಹೋದ ಮನೆಗೆ ಕೀರ್ತಿ ತರೋ ಹಾಗೆ ಆಗಲಿ. ಆಯಿತು, ಈಗ ಯಾಕೆ ಹೋಗೋ ಮನೆ ವಿಷಯ ಅಸಹ್ಯ, ಬರೀ ಸಾಗು ಹಾಕೋದರಲ್ಲೇ ಇರುತ್ತೀರ. ನಾನಂತೂ ಇನ್ನೂ 3 ವರ್ಷ ಯಾವ ಮದುವೆಯೂ ಆಗಲ್ಲ, ಈಗಲೇ ಹೇಳಿದ್ದೀನಿ, ಬಾಯ್ ಎಂದು ಬ್ಯಾಗ್ನೊಂದಿಗೆ ಹೊರಬಂದು ತನ್ನ ಆಕ್ಟಿವ ಗಾಡಿ ತೆಗೆಯಲು ನೋಡಿದವಳಿಗೆ ಕಂಡಿದ್ದು ಒಂದು ಫ್ಯಾಷನ್ ಪ್ರೋ ಗಾಡಿ, ಜೊತೆಗೆ ಗೆಳತಿಯರಾದ ಶ್ರಾವ್ಯ ಮತ್ತು ನಳಿನಿ. ಗೇಟ್ ಹೊರಗಡೆ ಆಕ್ಟಿವ ಗಾಡಿಯೊಂದಿಗೆ ಕಾಯುತ್ತಾ ನಿಂತಿದ್ದು. ಅಷ್ಟರಲ್ಲೇ ಮೇಲಿನ ಮನೆಯಲ್ಲಿದ್ದ ಮಾಧವ ಆಫೀಸ್ ಬ್ಯಾಗ್ ಹಾಕಿ ಕೂಲ್ ಆಗಿ ಕೆಳಗಿಳಿದು ಬರುತ್ತಿದ್ದ. ಅವನನ್ನ ಕಂಡ ಮಾಲತಿಗೆ ಎಲ್ಲಿಲ್ಲದ ಕೋಪ ಬಂದಿತು. ಮೆಟ್ಟಿಲಿಳಿದು ಗಾಡಿ ಬಳಿ ಬಂದಿದ್ದ ಮಾಧವನಿಗೆ ತನ್ನ ಕೋಪ ತೋರಿಸಿದಳು ಮಾಲತಿ. ಹಲೋ, ನಿಮಗೆಷ್ಟು ಸರ್ತಿ ಹೇಳ್ಬೇಕ್ರಿ, ನನ್ನ ಗಾಡಿ ಪಕ್ಕ ನಿಮ್ಮ ಡಕೋಟ ಬೈಕ್ನ ನಿಲ್ಲಿಸ್ಬೇಡಿ ಅಂತ. ಏನ್, ನನ್ನ ಕೈಲಿ ಉಗಿಸ್ಕೊಳ್ಳಿಲ್ಲ ಅಂದರೆ ನಿಮಗೆ ತಿಂದ ಅನ್ನ ಜೀರ್ಣ ಆಗಲ್ವಾ? ಯಪ್ಪ, ಬೆಳಿಗ್ಗೆ ಬೆಳಿಗ್ಗೆ ಈ ಮಾರಿ ಹತ್ತಿರ ಸಿಕ್ಕಾಕೊಂಡನ, ಥು ಎಂದು ಮನದಲ್ಲಿ ಗುಣಗಿದ್ದ ಮಾಧವ. ಏ, ನಿಮಗೆ ಕೇಳ್ತಿರೋದು ಏನ್, ರಾತ್ರಿದು ಇನ್ನೂ ಇಳಿದಿಲ್ವೋ ಹೇಗೆ? ಮಾಲತಿಯ ಮಾತಿಗೆ ಮಾಧವ ತಕ್ಷಣ ಅವಕ್ಕಾಗಿ ಹೋಗಿದ್ದ. ಹಲೋ ಹಲೋ,
ಏನ್ ಸುಮ್ನೆ ಇದ್ದೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೀರಾ? ಯಾರಿ, ಯಾರಿಗೆ ಕೇಳುತ್ತಿದ್ದೀರಾ? ರಾತ್ರಿ ಇದು ಇನ್ನೂ ಇಳಿದಿಲ್ವಾ ಅಂತ? ಏನೋ ಹುಡುಗಿ ಅಂತ ಸುಮ್ಮನಿದ್ದರೆ ಎಂದಾಗ, ನನ್ನ ಗಾಡಿ ಪಕ್ಕ ಯಾಕ್ರಿ ನಿಲ್ಲಿಸ್ತೀರಾ? ನಿಮ್ಮ ಈ ಡಕೋಟಾ ಬೈಕ್ನ ನಾವು ಏನು ಹಾಕೊಂಡು ತಕೊಂಡು ಹೋಗ್ಬೇಕಾ? ಅಥವಾ ನಿಮಗೆ ಈ ಕಿತ್ತೋಗಿರೋ ಬೈಕ್ನ ನಿಲ್ಲಿಸೋಕೆ ಬೇರೆ ಯಾವುದು ಜಾಗನೇ ಇಲ್ವಾ? ಹಲೋ, ಯಾವುದ್ರಿ ಕಿತ್ತೋಗಿರೋ ಬೈಕ್? ಮೊನ್ನೆ ತಾನೇ ಸೆಕೆಂಡ್ ಹ್ಯಾಂಡಲ್ಲಿ 20,000 ಕೊಟ್ಟು ತಗೊಂಡಿದ್ದು ಇದು. ನಿಮ್ಮದು ಇದೆಯಲ್ಲ ಇಲ್ಲಿ, ಇದು ಕಿತ್ತೋಗಿರೋ ಗಾಡಿ. ಇನ್ನು ಬೈಕ್ನ ಇಲ್ಲಿಡದೆ ನಿಮ್ಮ ತಲೆ ಮೇಲೆ ಇಡೋಕ್ಕಾಗುತ್ತಾ? ತಿಂಗಳು ತಿಂಗಳು ಬಾಡಿಗೆ ಬಿಸಾಕಲ್ವಾ? ಅಷ್ಟಕ್ಕೂ ನೀವು ಯಾರು ಇದನ್ನೆಲ್ಲ ಕೇಳೋದಿಕ್ಕೆ? ಹಲೋ, ನಾನು ಈ ಮನೆ ಓನರ್ ಮಗಳು. ಮೈಂಡ್ ಇಟ್, ನೆಟ್ಟಗೆ ಒಂದು ಫಸ್ಟ್ ಹ್ಯಾಂಡ್ ಗಾಡಿ ತಗೊಂಡೆ ಯೋಗ್ಯತೆ ಇಲ್ಲ. ನನ್ನ ಗಾಡಿ ಬಗ್ಗೆ ಮಾತಾಡ್ತಾರೆ. ಹಲೋ ಕೊಬ್ಬಿದ ರಾಣಿಯವರೇ, ಸೆಕೆಂಡ್ ಹ್ಯಾಂಡಲ್ಲಿ ತಗೊಂಡರು ನನ್ನ ಸ್ವಂತ ದುಡಿಮೆಯಲ್ಲಿ ತಗೊಂಡಿದ್ದು. ನಾನು ನಿಮ್ಮ ಹಾಗೆ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಿಲ್ಲ ರೀ. ನೀವು ಲಿಮಿಟ್ ಕ್ರಾಸ್ ಮಾಡಿ ಮಾತಾಡ್ತಿದ್ದೀರಾ? ಥೂ, ನಿಮ್ಮ ಹತ್ತಿರ ಮಾತಾಡಿ ನನ್ನ ಮೂಡ್ನ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ? ಇವತ್ತು ನನ್ನ ಎಕ್ಸಾಮ್ ಬೇರೆ, ನಿಮ್ಮನ್ನ ಬಂದ್ಮೇಲೆ ವಿಚಾರಿಸ್ಕೊಳ್ತೀನಿ ನಾನು. ಹೋಗ್ರಿ ಹೋಗ್ರಿ, ಕುಣಿಯೋಕೆ ಬರಲಾರದವನು ನೆಲಡೊಂಕು ಅನ್ನಂತೆ. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋದನ್ನು ಬಿಟ್ಟು 4 ಕಾಸು ಸಂಪಾದನೆ ಮಾಡಿ, ಆಗ ಒಪ್ಕೊಂತೀನಿ. ಮಾಧವನ ಕೊನೆಯ ಮಾತು ಕೇಳಿ ಮಾಲತಿಗೆ ಎಲ್ಲಿಲ್ಲದ ಕೋಪ ಬಂದಿತು. ನಾನು ಇವನ ಮುಂದೆ ಸೋಲಬಾರದು ಎಂಬ ಹಠವಿದ್ದರೂ ಹೊರಗಡೆ ಗೆಳತಿಯರು ಕಾಯುತ್ತಿದ್ದರಿಂದ ಸುಮ್ಮನೆ ಗಾಡಿ ತೆಗೆದು ಹತ್ತಿದಳು. ಇತ್ತ ಮೊದಲ ಬಾರಿ ಮಾಲತಿಯ ಮನೆಗೆ ಬಂದಿದ್ದ ನಳಿನಿಗೆ ಮಾಲತಿಯ ಈ ಒಂದು ಉಗ್ರರೂಪ ಎಲ್ಲಿಲ್ಲದ ಆಶ್ಚರ್ಯ ತಂದಿತು. ಗಾಡಿ ತೆಗೆಯುತ್ತಿದ್ದ ಮಾಲತಿಯನ್ನು ನೋಡುತ್ತಲೇ ಇಂದಿನಿಂದ ಶ್ರಾವ್ಯಾಳ ಭುಜಾವ ತಟ್ಟಿದಳು. ಯಾರೇ ಅವನು? ಇವಳು ಯಾಕೆ ಅವನ ಹತ್ತಿರ ಹೀಗೆ ಜಗಳ ಮಾಡ್ತಿದ್ದಾಳೆ? ನಳಿನಿಯ ಪ್ರಶ್ನೆ ಶ್ರಾವ್ಯಾಳಿಗೆ ಅನಿರೀಕ್ಷಿತವೇನೂ ಆಗಿರಲಿಲ್ಲ. ಒಮ್ಮೆ ನಕ್ಕಿದ್ದಳು ಅವಳ ಮಾತಿಗೆ. ಅವರಿಬ್ಬರು ಲವರ್ಸ್ ಕಣೆ. ಏನೋ ಲವರ್ಸಾ? ನಳಿನಿಯ ಬಾಯಿ ತಕ್ಷಣ ತೆರೆದಿತ್ತು. ಅಯ್ಯ, ಲವರ್ಸ್ ಆದರೆ ಮತ್ತೆ ಹೀಗೆ ಯಾಕೆ ಕಿತ್ತಾಡ್ತಿದ್ದಾರೆ? ಒಳ್ಳೆ ಹುಚ್ಚು ನಾಯಿ ಕೊಚ್ಚೋ ಥರ ಅವರಿಬ್ಬರು ಬ್ರೇಕಪ್ ಮಾಡಿಕೊಂಡಿದ್ದಾರೆ ಅಕಣೆ. ಬಿಡು, ಅದೊಂದು ದೊಡ್ಡ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನೇ ಇದೆ ಅವರಿಬ್ಬರದು. ಮೊದಲು ಇವತ್ತಿನ ಎಕ್ಸಾಮ್ ಎಲ್ಲ ಮುಗಿಲಿ, ಆಮೇಲೆ ಲೈಬ್ರರಿಯಲ್ಲಿ ಕೂತ್ಕೊಂಡು ಹೇಳ್ತೀನಿ ಅವರಿಬ್ಬರ ಸ್ಟೋರಿನ. ಈಗ ಅವಳು ಬಂದಮೇಲೆ ನೀನು ಏನು ಕೇಳಬೇಡುವೆ ಮಾರೈತಿ. ಆಮೇಲೆ ಅವಳು ನನಗೆ ಉಗಿಯೋಕೆ ಶುರು ಮಾಡ್ತಾಳೆ. ಶ್ರಾವ್ಯಾಳ ಎಚ್ಚರಿಕೆಯ ಮಾತಿಗೆ ನಳಿನಿಯು ಸುಮ್ಮನೆ ತಲೆ ಆಡಿಸಿದ್ದಳು. ಇತ್ತ ಮಾಲತಿ ಗೇಟಿನಿಂದ ಗಾಡಿ ಹೊರ ತಂದಿದ್ದನ್ನು ಕಂಡ ಶ್ರಾವ್ಯ ತಕ್ಷಣ ತನ್ನ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಮುಂದೆ ಸಾಗಿದಳು. ಮಾಲತಿ ಗೇಟ್ ಬಳಿ ನಿಂತಿದ್ದ ಮಾಧವನಿಗೆ ಒಮ್ಮೆ ಬಾಯಲ್ಲಿ ಅಣುಗಿಸಿ ತನ್ನ ಗೆಳತಿ ಶ್ರಾವ್ಯಾಳನ್ನು ಹಿಂಬಾಲಿಸಿದಳು. ಮುಂದುವರೆಯುವುದು ಸ್ನೇಹಿತರೆ, ಈ ಕತೆ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.